ಅವ್ರ ತಂದೆ ತಾಯಿ ಈ ಮದುವೆಗೆ ಸ್ಟಡ್ಡಿ ಪಡಿಸಿದ್ರು. ಕೊನೆಗೆ ಹೋಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿ ಈ ಶ್ರೇಯಸ್ಗೆ ಮೋಸ ಮಾಡಿಬಿಟ್ಲು ಇವಳು. ಅದೊಂದು ಬೃಹತ್ತಾದಂಥ ಬಂಗ್ಲೆ, ಸುಮಾರು ಒಂದು ಒಂದು 5-6 ಅಂತಸ್ತಿದ್ದಂಥ ಒಂದು ದೊಡ್ಡ ಮನೆ. ಮನೆ ತುಂಬ ಒಬ್ಬರ ಇದ್ದೆ, ಏನಿಲ್ಲ ಅಂದರೂ ಒಂದು 8-9 ಜನ ಕೆಲಸ ದೊರೆಯಿದ್ರು. ಮನೆಯಷ್ಟೇ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಮನೇಲಿರ್ತಕ್ಕಂಥ ಸೋಫಾಗಳು ಕಮ್ಮಿ ಅಂದರೂ ಒಂದು ಸೋಫಾ 4-5 ಲಕ್ಷ. ಆ ಮನೆ ಒಳಗಡೆ ಹಾಲಲ್ಲಿ ಪೇಂಟಿಂಗ್ಸ್ ಹಾಕಿದ್ರಲ್ಲ, ಅದು ಎಷ್ಟಂತ ಅಂದ್ಕೊಂಡಿದ್ರು? ಕನಿಷ್ಠ ಅಂದರೂ ಪ್ರತಿಯೊಂದೊಂದು 1 ಲಕ್ಷ ಇರುತ್ತೆ. 4 ಜನ ಯುವತಿರು, ಆ ಮನೆ ಓನರ್ ಯಾರಿದ್ರು? ಒಡತಿ, ಆ ಮನೆ ಕ್ವೀನ್ ಅಂತಲೇ ಅನ್ಬೇಕು. ಆಕೆಗೆ ಸಿಂಗಾರ ಮಾಡ್ತಾಯಿದ್ರು. ಸಿಂಗಾರ ಏನಕ್ಕೆ ಅಂತ ಅಂತಿದ್ರ ಇರಿ ಹೇಳ್ತೀನಿ. ರೇಷ್ಮೆ ಸೀರೆ, ಕಂಚಿಪುರಂದ್ರಿ, ಪ್ಯೂರ್ ರೇಷ್ಮೆ. ಆ ಜರಿ ಸೀರೆ ಉಡಿಸಿ ಕತ್ತಿಗೆ ಏನಿಲ್ಲ ಅಂದರೂ ಒಂದು 18 ಲಕ್ಷದ ಡೈಮಂಡ್ ನೆಕ್ಲೆಸ್ ಅದು. ಅದನ್ನು ಹಾಕಿ ಕಿವಿಗೆ ಬಂಗಾರದಂಥ ಚುಮ್ಕಿ ಮುತ್ತಿಂದು 9 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಡಾಬು, ಅದನ್ನು ಮಾಡಿಸ್ಕೊಂಡಿದ್ರು ಆ ಮನೆ ಓನರ್ ಆ ಅಮ್ಮ. ಅದನ್ನು ಆ ಸೊಂಟಕ್ಕೆ ಡಾಬ್ ಹಾಕಿ ಸಿಂಗಾರ ಮಾಡ್ತಾಯಿದ್ರು ಅವ್ರ ಮನೆ ಕೆಲಸದವರು ಆ ಮನೆ ಓನರ್ಗೆ. ಏ ಪುಟ್ಟ, ಪುಟ್ಟ ಎದ್ದೇಳು, ಎದ್ದೇಳೆ ಅಂತ ಒಂದೇ ಸಮನೆ ಮಗಳನ್ನ ಎಬ್ಬಿಸ್ತಾಯಿದ್ರು. ಅವರೇ ನೇತ್ರ, ನೇತ್ರಾವತಿ ಆಕೆ ಹೆಸರು. ಆದರೆ ಕನಸು ಕಾಣ್ತಿದ್ದಂಥ ಅವರ ಮಗಳು ನಿಖಿತಾ ತಾಯಿ ಯಾವ ಮಾತು ಕೇಳಿಸ್ಕೊತಾ ಇರಲಿಲ್ಲ. ನಿಖಿತಾ ಚೆನ್ನಾಗಿ ನಿದ್ದೆ ಮಾಡ್ತಿದ್ರು. ಅದು ಈ ಕಡೆ ಹಳ್ಳಿನೂ ಅಲ್ಲ, ಈ ಕಡೆ ಪೂರ್ತಿ ಸಿಟಿ ಕೂಡ ಅಲ್ಲ, ಅಂಥ ಪ್ರದೇಶದಲ್ಲಿತ್ತು ಒಂದು ಪುಟ್ಟ ಮನೆ. ಆ ಮನೆ ಸುತ್ತ ಹೂವಿನ ಗಿಡಗಳು. ಮನೆ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅದು ಪುಟ್ಟ ಹೆಂಚಿನ ಮನೆ. ಮತ್ತು ಹಂಗಾದರೆ ದೊಡ್ಡ ಅರಮನೆ. ಆ 4 ಜನ ಹೆಂಗಸರು ಆ ಮನೆ ಒಡತಿಗೆ ಸಿಂಗಾರ ಮಾಡ್ತಿದ್ರು. ಇದು ಅವ್ರ ಮಗಳು, ಆ ನೇತ್ರಾವತಿ ಅಮ್ಮ ಇದ್ರಲ್ಲ ಅವ್ರ ಮಗಳು ನಿಕ್ಕಿ ಕನಸು ಕಾಣ್ತಾ ಇದ್ದಿದ್ದು. ಆದರೆ ರಿಯಾಲಿಟಿಲಿ ಒಂದು ಹಳ್ಳೀಲಿ, ಒಂದು ರೂರಲ್ ಏರಿಯಾಲಿ ಬದುಕ್ತಿದ್ದಂಥ ಒಂದು ಪುಟ್ಟ ಹುಡುಗಿ ಕತೆ. ಆ ಮನೆ ಯಜಮಾನ ಜಗದೀಶ್ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ದಿನಗೂಲಿ ನೌಕರ. ಒಂದ್ಸಾರಿ ಜಾಸ್ತಿ ಜ್ವರ ಇದ್ದರೂ ಸಹ ಕೆಲಸಕ್ಕೆ ಹೋದಾಗ, ಅಂದರೆ ಒಂದು ಕಡೆ ಜ್ವರ ಸುಡ್ತಿತ್ತು, ಅಲ್ಲಿ ಕೆಲಸ ಮಾಡುವಂಥ ಟೈಮಲ್ಲಿ ಸರಿಯಾಗಿ ಗಮನ ಹರಿಸ್ಲಿಲ್ಲ, ಅಲ್ಲೇ ಕೆಲಸ ಮಾಡ್ತಿದ್ರ ಒಂದ್ಸರಿ ತಲೆ ತಿರುಗಿ ಬಿತ್ತು, ಆ ಯಂತ್ರದ ಮೇಲೆ ಬಿತ್ತು, ತನ್ನ ಎರಡೂ ಕಾಲುಗಳನ್ನು ಕಳ್ಕೊಂಡು ಈಗ ಅತ್ತ ಮನೇಲೇ ಇದ್ದಾನೆ. ಅವರು ಹೆಂಡ್ತೇನೆ ಈ ನೇತ್ರಾವತಿ. ನೇತ್ರಮ್ಮ ತುಂಬ ಮೃದು ಸ್ವಭಾವದವಳು, ಆದರೆ ಹಾರ್ಟ್ ಪೇಷಂಟ್. ಉಸಿರಾಟದ ತೊಂದರೆ ಆಗಾಗ ಕಾಡ್ತಾ ಇತ್ತು. ಅಷ್ಟೇ, ಅವರು ಅವ್ರದ್ದೇ ಒಂದು ತೋಟ ಇತ್ತಲ್ಲ ಮನೆ ಮುಂದೆ, ಆ ತೋಟದಲ್ಲಿ ಬಿಡ್ತಕ್ಕಂಥ ಹೂಗಳನ್ನ ತಂದು ಅದನ್ನು ಮಾಲೆ ಥರ ಜೋಡಿಸಿ ಅದನ್ನು ಅಲ್ಲೇ ಮಂಡಿಗೆ ತೊಗೊಂಡು ಹೋಗಿ ಕೊಡ್ತಿದ್ಲು, ಏನೋ ಕೈಲಾದಷ್ಟು ಮಟ್ಟಿಗೆ ಸಂಪಾದನೆ ಮಾಡ್ತಿದ್ಲು. ಇವರಿಬ್ಬರು ಮುದ್ದು ಮಗಳೇ ನಿಕ್ಕಿ. ನಿಖಿತಾ ಜಗದೀಶ್ ಅಂತ ಆ ಮಗು ಹೆಸರು, ಆದರೆ ನಿಕ್ಕಿ ನಿಕ್ಕಿ ಅಂತ ಕರಿತಾಯಿದ್ರು. ಬಡತನದಲ್ಲಿ ಹುಟ್ಟಿದ್ರು ಕೂಡ ಆ ನಿಕ್ಕಿ ನಿಜವಾಗ್ಲೂ ಸೌಂದರ್ಯದ ಗಣಿ. ಅವಳು ಮೂಗುತಿ ಸುಂದರಿ. ಅವಳು ಮೂಗ್ನತ್ತು, ಆ ಮೂಗಿಗೆ ಒಂದು ಒಡವೆ ಹಾಕುತ್ತಾ ಇದ್ಲಲ್ಲ, ಆ ಮೂಗ್ನತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅದು ಅವಳ ಕೂದಲಂತೂ ತುಂಬ ಚೆನ್ನಾಗಿತ್ತು. ಸೇಮಿ ಹಾಲಿನ ಬಿಳುಪು ಹೇಗಿರುತ್ತೆ ಅದೇ ಥರದ ಮೈಬಣ್ಣ, ಉದ್ದವಾದಂಥ ಮೂಗು. ಅವಳ ತುಟಿಗಳು ಗುಲಾಬಿ ಹೂವಿನ ಥರ ಇತ್ತು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಭೂಮಿಗಿಳಿದು ಬಂದಂಥ ಅಪ್ಸರೆ ಇದ್ದಂಗೆ ಇದ್ಲವಳು. ತನ್ನ ತಂದೆ ತಾಯಿ ಅನಾರೋಗ್ಯ, ಅಂದರೆ ಅವರ ಹೆಲ್ತ್ ಸರಿ ಇಲ್ಲದೆ ಇರತಕ್ಕಂಥ ಕಾರಣ ಓದಬೇಕು ಅಂತ ತುಂಬ ಆಸೆ ಇದ್ದರೂ ಕೂಡ ಪಿ ಯು ಸಿಗೆ ನಿಲ್ಲಿಸಿದ್ಲು ಓದೋದನ್ನು. ಒಂದು ಸೀರೆ ಅಂಗಡಿಯಲ್ಲಿ ಅವಳು ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಾಯಿದ್ಲು. ತುಂಬ ಹಠಮಾರಿ. ತಾನು ಬಡತನದಲ್ಲಿ ಹುಟ್ಟಿದ್ರೂ ಕೂಡ ಸಾಯೋವಾಗಿ ಶ್ರೀಮಂತಲಾಗೆ ಸಾಯಬೇಕು ಅನ್ನೋದು ಅವಳ ಜೀವನದ ಗುರಿ. ತಾನು ಎಲ್ಲ ಶ್ರೀಮಂತರ ಹಾಗೆ
ಒಳ್ಳೆ ಬೆಲೆ ಬಾಳ್ತಕ್ಕಂಥ ಬಟ್ಟೆ, ಮೈ ತುಂಬ ಒಡವೆ, ಓಡಾಡೋಕ್ಕೆ ಬೆಲೆ ಬಾಳ್ತಕ್ಕಂಥ ಕಾರು, ಇರೋಕ್ಕೆ ಒಂದು ಅರಮನೆ ಥರ ಬಂಗ್ಲೆ, ಇಂಥದ್ದು ಕಟ್ಟಿಸ್ಕೊಬೇಕು ಅನ್ನೋ ಆಸೆ ಅವಳದು. ಅಂದರೆ ಅವಳಿಗೆ ಬುದ್ಧಿ ಬಂದಾಗಲಿಂದ ಅವಳು ಹೀಗೆ ಪ್ರತಿದಿನ ಕನಸು ಕಾಣ್ತಿತ್ತು. ಆದರೆ ಅವಳ ಮನೆ ಪರಿಸ್ಥಿತಿ ಹೇಗಂದರೆ, ಇವಳು ತರ್ತಕ್ಕಂಥ ಹಣದಿಂದಲೇ ಜೀವನ ಸಾಗಿಸ್ತಿದ್ರು. ಅವ್ರ ತಾಯಿ ನೇತ್ರಮ್ಮ ಆಗಲಿ ಹೇಳಿದ್ನಲ್ಲ, ಮನೆ ಮುಂದೆ ಒಂದು ಚಿಕ್ಕ ಜಾಗ ಇತ್ತು, ಅಲ್ಲೇ ಹೂವಿನ ಗಿಡಗಳು ಹಾಕಿ ಆ ಹೂವಿನ ಹಾರ ಪೋಣಿಸಿ ಅದನ್ನು ಮಂಡಿ ಕೊಟ್ಟು ಒಂದು ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ತಾಯಿದ್ರು. ಆದರೆ ಇವಳು ಈ ನಿಕಿತಾ ಏನು ಬಟ್ಟೆ ಅಂಗಡಿಲಿ ದುಡಿತಾ ಇದ್ದಲ್ಲ, ಈ ಹಣದಿಂದನೇ ಅವ್ರ ಜೀವನ ಸಾಗ್ತಿತ್ತು. ಮನೇಲಿ ಬೇರೆ ಖರ್ಚು ಜಾಸ್ತಿ ಇತ್ತು, ಮನೆ ಖರ್ಚು, ಅಪ್ಪ ಅಮ್ಮನ ಇಬ್ಬರ ಔಷಧಿ, ಆ ನೇತ್ರಮ್ಮನ ಬೇರೆ, ಅವರು ಹಾರ್ಟ್ ಪೇಷಂಟ್ ಅವರು, ಜೊತೆಗೆ ಮನೆ ಬಳಕೆ ಏನೇನು ಬಳಸಕ್ಬೇಕಾಗತ್ತಲ್ಲ ದಿನಬಳಕೆ ವಸ್ತುಗಳು, ಹೀಗೆ ಈ ಎಲ್ಲ ಖರ್ಚುಗಳಿಂದ ತಿಂಗಳ ಕೊನೆಯಲ್ಲಿ ಕೈ ಖಾಲಿ ಆಗ್ಬಿಡ್ತಿತ್ತು. ದಿನದ ಮೂರು ಹೊತ್ತಿಗೂ ಕೂಡ ಊಟ ಸಿಗೋದು ಬಹಳನೇ ಕಷ್ಟ ಆಗಿತ್ತು. ಅಷ್ಟರ ಮಟ್ಟಿಗೆ ಕಡು ಬಡತನ ಅವ್ರದ್ದು. ಪ್ರತಿದಿನ ಅವಳು ನಿದ್ದೆ ಮಾಡ್ತಿದ್ದಾಗ ಆ ನಿಕ್ಕಿನ ಏನಾದರೂ ಬೇಗ ಅವ್ರ ತಾಯಿ ಎಬ್ಬಿಸ್ಬಿಟ್ರೆ ಅದು ಅವ್ರ ತಂದೆಗೆ ಇಷ್ಟ ಆಗ್ತಿರಲಿಲ್ಲ. ಎಷ್ಟೊಂದು ಸಾರಿ ಹೇಳೋರು, ನೇತ್ರ ಬಿಡೆ ಮಲ್ಕೊಳ್ಳಿ ಮಗಳು, ಚೆನ್ನಾಗಿ ನಿದ್ದೆ ಮಾಡಲಿ, ಬೆಳಗಿನ ಜಾವನೇ ಯಾಕೆ ಎಬ್ಬಿಸ್ಬಿಡ್ತೀಯ ಅವಳನ್ನ, ಆ ಮಗು ಚೆನ್ನಾಗಿ ನಿದ್ದೆ ಮಾಡಲಿ ಅಂತ. ಪಾಪ ಅವ್ರ ತಂದೆಗೆ ಮಗಳು ದಿನಪೂರ್ತಿ ಕಷ್ಟಪಟ್ಟು ಬರ್ತಾಳಲ್ಲ, ಆಯಾಸ ಆಗಿರುತ್ತೆ, ಚೆನ್ನಾಗಿ ನಿದ್ದೆ ಮಾಡಲಿ ಅಂತಕ್ಕಂಥದ್ದು ಅವ್ರ ತಂದೆ ಆಸೆ. ಆ ನೇತ್ರಮ್ಮ ಹೇಳೋರು, ನನಗೂ ಗೊತ್ತ್ರಿ ಅವಳ ಕೆಲಸ ಮಾಡಿ ಆಯಾಸ ಆಗಿರತ್ತೆ ಅಂತ, ಆದರೆ ಇವತ್ತು ಅವಳು ಹುಟ್ಟಿದ ದಿನ, ಅದಕ್ಕೆ ಬೇಗ ಬರ್ಸ್ತಿದ್ದೀನಿ, ಸುಮ್ಮನಿರಿ. ಏಯ್ ಎದ್ದೇಳು ನಿಕ್ಕಿ, ಎದ್ದೇಳು ನಿಕ್ಕಿ. ಆ ನಿಕಿತ ಕನಸು ಕಾಣ್ತಾನೆ ಇದ್ಲು. ನಿಕ್ಕಿ ಎದ್ದೇಳಮ್ಮ, ಸ್ನಾನ ಮಾಡು, ಎದ್ದೇಳು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಎದ್ದೇಳು ಅಂತಂದರೆ ಆವಾಗ ಕಂಡುಬಿಟ್ಲು ಆ ನಿಕಿತ. ಅವರಮ್ಮನಿಗೆ ಖುಷಿ, ಮಗಳು ಹುಟ್ಟಿದ ಹಬ್ಬ ಅಲ್ಲ, ಬೇಗ ಹೋಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬರ್ಬೇಕು ಎದ್ದೇಳಮ್ಮ ಅಂತ ಅವ್ರ ತಾಯಿ ಎಬ್ಬಿಸಿದ್ರು. ತಂದೆ ತಾಯಿ ಇಬ್ಬರು ಕೂಗ್ತಿದ್ರಲ್ಲ, ಅವರ ಜೋರು ಮಾತಿಗೆ ನಿಕ್ಕಿಗೆ ಎಚ್ಚರಿಕೆ ಆಗೋಯ್ತು. ಅಮ್ಮ ನಿಂಗೆ ಸರಿ ಹೇಳಿದನಮ್ಮ, ನನಗೆ ಈ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ. ಎಂಥ ಕೆಟ್ಟ ಜೀವನ ನಂಗೆ ಕೊಟ್ಟಿದ್ದಾನಮ್ಮ, ಹಿಂಗಿರ್ಬೇಕಂದ್ರೆ ಯಾವ ಸುಖಕ್ಕೋಸ್ಕರ ನಾನು ಆ ದೇವ್ರ ಹತ್ರ ಹೋಗಿ ಕೈ ಮುಗಿಬೇಕು? ನೀನು ಬೇಕಾದರೆ ಹೋಗು, ನಾನು ಎಲ್ಗೂ ಬರಲ್ಲ. ಅದು ಅಲ್ಲದೆ ಎಣ್ಣೆ ಸ್ನಾನ ಮಾಡಿ ನನ್ನ ಕೂದಲೆಲ್ಲ ಹಿಂಗೆ ಜಿಡ್ಜಿಡ್ ಮಾಡ್ಕೊಬೇಕಾ? ನೀನು ಹೋಗಮ್ಮ ಸುಮ್ಮನೆ ಅಂತ ತಾಯಿನ ಗದರಿಸಿ ಕಳಿಸ್ಬಿಟ್ಲು. ಆಗ ಅವ್ರ ತಂದೆ ಜಗದೀಶ್ ಇದ್ರಲ್ಲ, ಅವರು ಅವ್ರ ಹೆಂಡತಿ ಆ ನೇತ್ರಮ್ಮನ ಮುಖ ನೋಡಿ, ನೇತ್ರ ಬಾರೆ, ಅವಳೇನು ಚಿಕ್ಕವಳು, ನಿಂಗೆ ಗೊತ್ತಲ್ವಾ ಅವಳಿಗೆ ಈ ನಮ್ಮನೆ ಕಡು ಬಡತನ ನೋಡಿ ಸಾಕಾಗಿದೆ, ಹೋಗಲಿ ಬಿಡು, ಅವಳು ಪರವಾಗಿ ನೀನು ಹೋಗಿ ಅವಳಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಬ ಅಂತ ಆ ಜಗದೀಶ್ವರ ಅಂದರು. ನಿಕಿತಾ ಹೋಗಿ ಸ್ನಾನ ಮುಗಿಸಿ, ಅವಳ ಹತ್ರ ಒಂದು ಯೆಲ್ಲೋ ಕಲರ್ ಚೂಡಿದಾರ ಟಾಪ್ ಇತ್ತು, ಅದ್ರ ಮೇಲೆ ಒಂದು ನವಿಲ್ ಗರಿ ಥರದ್ದೊಂದು ಡಿಸೈನ್ ಇತ್ತು, ಅದನ್ನು ಹಾಕ್ಕೊಂಬಂದ್ಲು. ಅಂದರೆ ಅವಳು ನೋಡೋಕ್ಕೆ ತುಂಬ ಚೆನ್ನಾಗಿದ್ಲು ನಿಕಿತಾ, ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಸಹಜ ಸುಂದರಿ ಅವಳು. ಆ ಚೂಡಿದಾರ ಹಾಕಿದ್ರಿಂದ ಅವಳೇನು ಅಂದವಾಗಿ ಕಾಣ್ತಿರಲಿಲ್ಲ, ಅವಳು ನೋಡೋಕ್ಕೆ ತುಂಬ ಚೆನ್ನಾಗಿರ್ಲು. ಅಮ್ಮ ಅಮ್ಮ ಅಂತ ಅವ್ರಮ್ಮ ನೋಡುತ್ತಾ ಸೀದಾ ಅಡುಗೆ ಮನೆಗೆ ಬಂದು, ಬಾಮ್ಮ ಇಲ್ಲಿ ಅಂತ ಅವ್ರ ತಾಯಿ ನೇತ್ರಮ್ಮ ಹೋಗಿ ನಿಕಿತನ ತಪ್ಪಿಕೊಂಡು ಮಗಳಿಗೆ ಟೀ ಮಾಡಿಕೊಟ್ರು. ಅವಳ ತಲೆನ ಪ್ರೀತಿಯಿಂದ ಸವರ್ತಾ ಇದ್ರು. ಆಗ ನಿಕಿತಾ ಹೇಳಿದ್ಲು, ಅಮ್ಮ ಇವತ್ತು ನನ್ನ ಬರ್ತ್ಡೇ ಅಲ್ಲಮ್ಮ, ನಾನು ಕೆಲಸ ಮಾಡ್ತೀನಲ್ಲ ನನ್ನ ಬಟ್ಟೆ ಅಂಗಡಿ, ಅಲ್ಲಿರೋ ನನ್ನ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಬೇಕು ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಲ್ಲಮ್ಮ ನನ್ನ ಹತ್ರ ದುಡ್ಡಿಲ್ಲ, ನೀನು ಈ ಹೂ ಮಾರಿ ಹೋದ ತಿಂಗಳದ್ದು ಹೋದ ವಾರದ ದುಡ್ಡಿರಬೇಕಲ್ಲ ನನ್ನ ಹತ್ರ, ಆ ದುಡ್ಡು ಅಂತಂದು. ಅವ್ರ ತಾಯಿ ನೇತ್ರಮ್ಮನಿಗೆ ಆ ಮಗಳ ಸಂತೋಷ ಹಾಳು ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಈ ನನ್ನ ಮಗಳಿಗಿಂತ ದೊಡ್ಡದ ಈ ದುಡ್ಡು ಅಂತಂದ್ಬಿಟ್ಟು ಸೀದಾ ಏನು ಮಾತಾಡಿದೆ, ಆ ಮಗಳ ಸಂತೋಷವನ್ನು ಹಾಳು ಮಾಡೋಕ್ಕೆ ಇಷ್ಟ ಇಲ್ಲದೆ ಆ ನೇತ್ರಮ್ಮ ಅವ್ರ ಹತ್ರ ಇರ್ತಕ್ಕಂಥ ಎಲ್ಲ ಹಣನ ಕೊಟ್ಟು ಕಳಿಸಿದ್ರು. ಈ ನಿಕ್ಕಿ ಹೆಂಗೆ ಅಂದರೆ, ಮುಂಚೆಯಿಂದನು ಅವಳಿಗೋಸ್ಕರನೇ ಬದುಕ್ತವಳು. ಅವಳು ನೋಡಿ ಮನೇಲಿ ಅಷ್ಟು ಕಡುಬಡತನ ಇದ್ದರೂ ಕೂಡ, ಅಂದರೆ ಅವಳು ದುಡಿತಕ್ಕಂಥ ಅವಳ ಕಂಪ್ಲೀಟ್ ಸ್ಯಾಲ್ರಿ ಏನಿರುತ್ತಲ್ಲ ಆ ಸಂಪಾದನೆ ಎಲ್ಲ ಮನೆಗೇನು ಕೊಡ್ತಿರಲಿಲ್ಲ ಅವಳು. ಮೇಕಪ್ಗೆ ಜೊತೆಗೆ ಹೊರಗಡೆ ಫ್ರೆಂಡ್ಸ್ ಜೊತೆ ಹೋದಾಗ ಸಣ್ಣ ಪುಟ್ಟ ಪಾರ್ಟಿಗೆ ಅದು ಇದು ಈ ಥರದ ದುಡ್ಡೆಲ್ಲ. ಆದರೆ ತಾಯಿ ಹತ್ರ ಸುಳ್ಳು ಹೇಳಿದ್ಲು, ಅವಳಿಗೆ ಬರ್ತಕ್ಕಂಥ
ಸಂಬಳನ ಅರ್ಧ ಮಾತ್ರ ಮನೆಗೆ ಕೊಡ್ತಿದ್ದಷ್ಟೇ. ತಂದೆ ತಾಯಿಗೆ ಸಂಬಳ ಕಮ್ಮಿ ಅಂತಲೇ ಸುಳ್ಳು ಹೇಳಿದ್ದು. ಕೊನೆಗೆ ನಂಬಿಸ್ಬಿಟ್ಟಿದ್ಲು ಅವರ ಅಪ್ಪ ಅಮ್ಮನ. ಮಗಳ ಮೇಲಿರ್ತಕ್ಕಂಥ ಅತಿಯಾದ ನಂಬಿಕೆಯಿಂದ ಅವರು ಕೂಡ ನಂಬಿದ್ರು. ಅವತ್ತು ಅವ್ರ ತಾಯಿ ಹೂ ಮಾರ್ಕಟ್ಟಿದ್ದಂಥ ದುಡ್ಡನ್ನು ಮಗಳ ಕೊಟ್ಟು ಕಳಿಸ್ದಾಗ ಅವಾಗಲೂ ಅಷ್ಟೇ ಅವ್ರ ಗಂಡ ಹೇಳಿದ್ರು, ನೇತ್ರ ನಿನಗೆ ಮಾಡಿದ್ರೆ ಹೇಗೆ, ನಿನ್ನ ಔಷಧಿಗೆ ಅಂತ ಇಟ್ಕೋ ದುಡ್ಡು ಅವಳಿಗೆ ಯಾಕೆ ಕೊಟ್ಟೆ ಅಂತ. ಆಗ ಆ ನೇತ್ರಮ್ಮ ಆ ನಿಕ್ಕಿಯವ್ರ ತಾಯಿ ಹೇಳಿದ್ರು, ಅಲ್ಲ ರೀ ಇವತ್ತು ನಾಳೆ ನಾನು ಬಿದ್ದೋಗೋ ಮರ, ಪಾಪ ನಮ್ಮ ಮಗಳು, ಅವಳು ನಮ್ಮ ಮಗಳಾಗಿ ಸಿಕ್ಕಿರೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ, ಪಾಪ ನಮಗೋಸ್ಕರ ಹಗಲು ಇರಳು ದುಡಿತಾಳೆ. ಅವಳು ದುಡಿತಕ್ಕಂಥ ಹಣನ ಒಂದು ಅಂಶ ಕೂಡ ತನ್ನ ಸ್ವಂತ ಖರ್ಚಿಗೆ ಅಂತ ಉಪಯೋಗಿಸ್ಕೊಳ್ಳದೆ ನೋಡಿ ಎಲ್ಲ ನಮಗೆ ಕೊಡ್ತಾಳೆ. ಪಾಪ ನನ್ನ ಮಗು ಇವತ್ತು ಬಂದು ಅವಳು ಫ್ರೆಂಡ್ಸಿಗೆ ಪಾರ್ಟಿ ಕೊಡಿಸ್ಬೇಕಮ್ಮ ಅಂತ ಕೇಳಿದಾಗ ನಾನಿಲ್ಲ ಅಂತ ಹೇಗ್ರಿ ಹೇಳಿ, ನಾನೇನೊಂದು 4-5 ದಿನ ಮಾತ್ರ ತೊಗೊಳ್ತಿದ್ರೆ ನಾನೇನು ಸತ್ತೋಗಲ್ಲ, ಆದರೆ ನನ್ನ ಮಗಳು ಯಾವಾಗಲೂ ಖುಷಿಯಾಗಿರಬೇಕು ಅಷ್ಟೇ ಅಂತ ಅವರಮ್ಮ ಅಳಕ್ಕೆ ಶುರು ಮಾಡಿದ್ರು. ಆಗ ಅವ್ರ ತಂದೆ ಅಂದರು, ನಿಜ ಇಂಥ ಮಗಳು ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅವರಪ್ಪನೂ ಅಂದರು. ಅವರಮ್ಮ ಮಗಳ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು ಅಂತ ಸೀದಾ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿದ್ರು. ಅರ್ಚನೆ ಮಾಡಿಸಿ ಅಲ್ಲಿರ್ತಕ್ಕಂಥ ಪುರೋಹಿತರಿಗೆ ಹೇಳಿದ್ರು, ನಮ್ಮ ಮಗಳಿಗೆ ಇವಾಗ 23 ವರ್ಷ, ಯಾವುದಾದ್ರೂ ಗಂಡಿದ್ರೆ ಹೇಳಿ ಅಂತ. ಸರಿ ಅಮ್ಮ ಅಂತ ಅವರು ನಗ್ತಾ ದೇವರಿಗೆ ಅರ್ಚನೆ ಮಾಡಿದ್ರು. ಆ ನೇತ್ರಮ್ಮ ತನ್ನ ಮಗಳು ಭಾಳ ಸುಂದರವಾಗಿರಬೇಕು ಅಂತ ಆ ದೇವರಲ್ಲಿ ಬೇಡಿಕೊಂಡು ಉರುಳು ಸೇವೆ ಮಾಡ್ತೀನಿ ಅಂತೆಲ್ಲ ಅವರೇ ಹರಕೆ ಹೊತ್ಕೊಂಡ್ರು. ಜೊತೆಗೆ ಇವರು ಹಾರ್ಟ್ ಪೇಷಂಟ್ ಆಗಿರೋದ್ರಿಂದ ಅವ್ರು ಹೊತ್ಕೊಂಡಂಥ ಹರಕೆ ಮನೆ ಮಗಳಿಗೂ ಗಂಡನಿಗೂ ಗೊತ್ತಾಗಬಾರ್ದು ಅಂತ ನಿಂತಿದ್ದು. ಆ ದೇವಸ್ಥಾನದ ಅರ್ಚಕರು ಇವರಿಗೆ ಗೊತ್ತಿದ್ರಿಂದ ಅವರೇ ಹೇಳ್ತಿದ್ರು, ಅಲ್ಲಮ್ಮ ನಿಮ್ಮನ್ನು ನಿಮ್ಮ ಕುಟುಂಬ ನೋಡಿದ್ರೆ ನಿಜಕ್ಕೂ ಹೆಮ್ಮೆ ಆಗುತ್ತೆ ತಾಯಿ, ಬಡತನದಲ್ಲಿದ್ದರೂ ಕೂಡ ಹೆಂಗೆ ಬದುಕಬೇಕು ಅಂತ ನಿಮ್ಮನ್ನು ನೋಡಿ ಕಲಿಬೇಕು ಅಂತಂದರು. ಆಗ ಆಕೆಯೇ ಹೇಳಿದ್ರು, ಇದರಲ್ಲಿ ಏನಿದೆ ಏನೋರೇ ಕಲಿಯೋದು, ದೇವರು ನಮಗೆ ಹಣ ಮತ್ತು ಆಸ್ತಿ ಕೊರತೆ ಮಾಡಿರ್ಬೋದು ಅಷ್ಟೇ, ಆದರೆ ಪ್ರೀತಿ ಯಾವತ್ತೂ ಕಮ್ಮಿ ಮಾಡಲಿಲ್ಲ. ಹಣ ಕೇವಲ ನಮ್ಮ ಹೊಟ್ಟೆನ ಮಾತ್ರ ತುಂಬಿಸುತ್ತೆ, ಆದರೆ ಪ್ರೀತಿ ಸಿಗಲ್ಲ. ನನಗೆ ಒಳ್ಳೆ ಗಂಡ ಮಗಳನ್ನು ದೇವರು ಕೊಟ್ಟಿದ್ದಾನೆ, ಅದೇ ರೀತಿಯಲ್ಲಿ ಒಂದೊಳ್ಳೆ ಸುಸಂಸ್ಕೃತ ಹುಡುಗ, ಅಂದರೆ ಅವನ ಹತ್ರ ಯಾವುದೇ ಥರದ ಕೆಟ್ಟ ಚಟಗಳಿರಬಾರ್ದು, ನಿಜವಾಗ್ಲೂ ಒಳ್ಳೆ ಹುಡುಗ ಆಗಿರಬೇಕು, ಅವನು ಸಿಕ್ಕರೆ ಸಾಕು ದೇವರಲ್ಲಿ, ಅದು ಬಿಟ್ಟು ನಾನು ಹಿಂಗೆ ಜಾಸ್ತಿ ಕೇಳಲ್ಲ ಅಂತ ಅವರಂದರು. ಆಗ ಪುರೋಹಿತರು ಕೂಡ ಹೇಳಿದ ಒಂದೇ ಮಾತು, ನಿಜ ನೇತ್ರಮ್ಮ ಈ ಕಾಲದಲ್ಲಿ ಹೆಣ್ಮಗು ಹುಟ್ಟಿದ್ರೆ ನೋಡಿ ಮಡ್ಲಲ್ಲಿ ಒಂದು ಕೆಂಡನ ಕಟ್ಕೊಂಡಂಗೆ ಅಂತ ಭಾವಿಸ್ತಕ್ಕಂಥ ಈ ಜನರ ನಡುವೆ ಮಧ್ಯ ನಿಮ್ಮ ಮಗಳು ಹುಟ್ಟಿದಾಗ ನಿಮ್ಮ ಗಂಡ ಸಾಲ ಮಾಡಿ ಈ ಊರಿಗೆಲ್ಲ ಸಿಹಿ ಹಂಚಿದ್ರು, ನಿಮ್ಮ ಮಗಳಿಗೆ ಜ್ವರ ಬಂದಾಗ ಮಧ್ಯರಾತ್ರಿ ನಮ್ಮನೆಗೆ ಬಂದು ಮದ್ದು ಕಷಾಯ ಕುಡಿ ಅಂತೆಲ್ಲ ತೊಗೊಂಡೋಗಿದ್ರು. ನಿಮ್ಮಂಥ ತಂದೆ ತಾಯಿನ ಪಡೆಯೋಕ್ಕೆ ನಿಮ್ಮ ಮಗಳ ನಿಖಿತಾ ಎಷ್ಟು ಜನ್ಮದ ಪುಣ್ಯ ಮಾಡಿರಬೇಕು ಅಂತ ಪುರೋಹಿತರಂದರು. ನೀವು ಹೇಳಿದ ನಿಜ ಪುರೋಹಿತರೆ, ಬರೀ ಗಂಡು ಮಗುನೇ ಬೇಕು ಅಂತ ಬಯಸ್ತಕ್ಕಂಥ ಈ ಜನಗಳ ಮಧ್ಯೆ ನನ್ನ ಮಗಳು ನಿಖಿತಾ ಹುಟ್ಟಿದಾಗ ನನ್ನ ಗಂಡ ಒಂದು ಮಾತು ಕೂಡ ಬೇಜಾರು ಮಾಡಿಕೊಳ್ಳಿಲ್ಲ, ಅವಳನ್ನ ಎಷ್ಟು ಪ್ರೀತಿಸ್ತಾರೆ ಅಂದರೆ ಅವ್ರು ಇವತ್ತು ನಿಜ ನಮ್ಮಂಥ ತಂದೆ ತಾಯಿ ಪಡೆಯೋಕ್ಕೆ ಅವಳು ಪುಣ್ಯ ಮಾಡಿದವಳು ಇಲ್ವೋ ಗೊತ್ತಿಲ್ಲ, ಆದರೆ ನಾವು ಮಾತ್ರ ನಿಖಿತಾ ಅಂತ ಮಗಳು ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀವಿ ಅಂತ ಮಾತಾಡ್ತಾ ಇದ್ಲು. ಮಾತಾಡ್ತಿರ್ತಕ್ಕಂಥ ಸಮಯದಲ್ಲೇ ಅಷ್ಟರಲ್ಲಿ ಸಡನ್ನಾಗಿ ಆ ಕಡೆಯಿಂದ ಒಂದು ಹುಡುಗ ಬಂದ. ಆ ಹುಡುಗನ ಕಣ್ಣು ಬೆಕ್ಕಿನ ಕಣ್ಣು, ಒಂದು 6 ಅಡಿ 1 ಇಂಚ್ ಹೈಟ್, ಒಂದು ದುಂಡು ಮುಖ, ಗುಂಗುರು ಕೂದಲು, ಸುಂದರವಾದಂಥ ಹುಡುಗ ಅವನು. ಒಂದ್ಸಾರಿ ಅವನ್ನ ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸತ್ತೆ ಅಂತ ಒಂದು ಒಳ್ಳೆ ಮುಖ ಅವನದಾಗಿತ್ತು. ಆಗ ಸಡನ್ ಆಗಿ ನೇತ್ರಮ್ಮ ಆ ಹುಡುಗನ ಕಡೆ ನೋಡಿದ್ರು. ಆಗ ಅರ್ಚಕರು ಆ ಮುಖ ನೋಡಿ, ನೋಡಿ ನೇತ್ರಮ್ಮ ನಾನು ನಿಮ್ಮ ಜೊತೆ ಯಾರ ಬಗ್ಗೆನೂ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅವನೇ ಬಂದ್ಬಿಟ್ಟ, ಇವನು ನನ್ನ ಮಗ ಚಂದನ್, ಎಂಜಿನಿಯರ್ ಆಗಿ ಕೆಲಸ ಮಾಡ್ತೀನಿ, ತಿಂಗಳಿಗೆ 65,000 ಸಂಬಳ. ನಾನು ಯಾಕೆ ನಿಮ್ಗೆ ಹಿಂಗೆ ಪರಿಚಯ ಮಾಡಿಕೊಡ್ತಿದ್ದೀನಿ ಅಂತಂದರೆ, ಮೊನ್ನೆ ನನ್ನ ಮಗ ಚಂದನ್ ಅವ್ರ ತಾಯಿಗೆ ಸೀರೆ ತೊಗೊಬೇಕು ಅಂತ ನಿಮ್ಮ ಮಗಳು ಕೆಲಸ ಮಾಡ್ತಿರಲ್ಲ ಬಟ್ಟೆ ಅಂಗಡಿಗೆ ಹೋಗಿದ್ದಂತೆ, ಅಂದರೆ ಅಲ್ಲಿ ನಿಮ್ಮ ಮಗಳ ಜೊತೆ ಫ್ರೆಂಡ್ಶಿಪ್ ಕೂಡ ಆಗಿದೆ, ಬಂದು ಹೇಳ್ತಿದ್ದ ತುಂಬ ಒಳ್ಳೆ ಹುಡುಗಿ ತುಂಬ ಒಳ್ಳೆ ಹುಡುಗಿ ಅಂತ. ಆಗ ಚಂದನ್ ಕೂಡ ಹೇಳ್ದ, ಹೌದು ಆಂಟಿ ನಿಮ್ಮ ಮಗಳು ತುಂಬ ಒಳ್ಳೆ ಹುಡು ಅಂತ.
ಆಮೇಲೆ ಅವ್ರ ತಾಯಿ ಹೇಳಿದ್ರು ಫ್ರೀ ಆದಾಗ ಬಾಪ ಮನೆಗೆ ಒಂದ್ಸರಿ ಊಟಕ್ಕೆ ಅಂತ. ಈ ಚಂದನ್ ಏನಿದ್ದ, ಈ ಚಂದನ್ ಫ್ರೆಂಡ್ ಒಬ್ಬ ಇದ್ದ, ಅವನ ಹೆಸರು ಶ್ರೇಯಸ್ ಅಂತ. ಈ ಶ್ರೇಯಸ್ ನಿಖಿತನ ಪ್ರೀತಿಸ್ತಾ ಇದ್ದ. ಅವಳನ್ನ ನೋಡೋ ನೆಪದಲ್ಲಿ ಈ ಚಂದನ್ನ ಕರ್ಕೊಂಡು ಪ್ರತಿ ಸಾರಿ ಶ್ರೇಯಸ್ ನಿಖಿತ ಕೆಲಸ ಮಾಡ್ತಿದ್ದಂತ ಬಟ್ಟೆ ಅಂಗಡಿಗೆ ಹೋಗೋದು, ಅವಳನ್ನು ನೋಡೋದು, ಬಟ್ಟೆ ಅಂಗಡಿಗೆ ಹೋಗೋದು, ಅವಳನ್ನು ನೋಡೋದು, ಎಷ್ಟೋ ಸಾರಿ ಹೇಳಬೇಕು ಅಂತ ಅನ್ಕೋತಿದ್ದ. ಆದರೆ ಯಾವತ್ತೂ ಹೇಳ್ತಕ್ಕಂಥ ಧೈರ್ಯ ಮಾಡಿರಲಿಲ್ಲ, ಕಾರಣ ಅವನಿಗೆ ತುಂಬ ಭಯ. ಆದರೆ ನಿಖಿತಾಗ ಮಾತ್ರ ಶ್ರೇಯಸ್ಸನ್ನು ಕಂಡ್ರೆ ಪ್ರೀತಿ ಇತ್ತು. ಆದರೆ ಅವಳಿಗೆ ಆ ಪ್ರೀತಿಗಿಂತ ಹೆಚ್ಚು ಅವನ ಬ್ಯಾಕ್ಗ್ರೌಂಡ್ ಎಂಥದ್ದು ಅಂತ ತಿಳ್ಕೊಬೇಕಾಗಿತ್ತು. ಅವನ್ನ ದುಡ್ಡಿದ್ರೆ ಮಾತ್ರ ಮದುವೆ ಆಗ್ತೀನಿ, ಇಲ್ಲದಿದ್ರೆ ಮದುವೆ ಆಗಲ್ಲ ಅಂತ ಅವಳು ತಲೆಯಲ್ಲಿ. ಯಾಕಂದರೆ ಆ ನಿಖಿತಾಗೆ ಜೀವನದಲ್ಲಿ ದುಡ್ಡು ಮಾತ್ರನೇ ಬೇಕಿತ್ತು. ಒಂದ್ಸರಿ ಶ್ರೇಯಸ್ ಬಂದು ಪ್ರಪೋಸ್ ಮಾಡಿಬಿಟ್ಟ. ಅವಳು ಅವತ್ತೊಂದಿನ ಸಾಯಂಕಾಲ 5:45 ಆಗಿತ್ತು. ಆ ಬಟ್ಟೆ ಅಂಗಡಿ ಹತ್ರ ಬರಬೇಕಂದ್ರೆ ಅಲ್ಲಿ ಸಡನ್ನಾಗಿ ಶ್ರೇಯಸ್ ಮುಂದೆ ಬಂದು ಹೇಳಿಬಿಟ್ಟ ಅವಳಿಗೆ. ಅವಳಿಗೊಂದೆರಡು ಸ್ವೀಟ್ ಬಾಕ್ಸು, ಒಂದು ಬೊಂಬೆ ಗಿಫ್ಟ್ ಕೊಟ್ಟು, ನಾನು ನಿಮ್ಮ ಇಷ್ಟಪಡ್ತಾ ಇದ್ದೀನಿ, ನೀವು ಒಪ್ಕೊಂಡ್ರೆ ಮದುವೆ ಆಗ್ತೀನಿ ಅಂತ. ಅವಳೇನು ಮಾತಾಡದೆ ಸೀದಾ ಅಲ್ಲಿಂದ ಹೊರಟ್ಬಿಟ್ಲು. ಅದಾದಮೇಲೆ ಪ್ರತಿ ದಿನ ಈ ಶ್ರೇಯಸ್ ಅವಳನ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದ ಬಟ್ಟೆ ಅಂಗಡಿ ಹತ್ರ. ಆದರೆ ಅವಳು ಮಾತ್ರ ಈ ಕಡೆ ಒಪ್ಕೊಂಡಿದ್ದೀನಿ ಅಂತಲೂ ಹೇಳ್ತಿರ್ಲಿಲ್ಲ, ಇಷ್ಟ ಇಲ್ಲ ಅಂತಲೂ ಹೇಳ್ತಿರಲಿಲ್ಲ. ಆದರೆ ಈ ಶ್ರೇಯಸ್ ಮಾತ್ರ ಅವಳನ್ನ ತುಂಬ ಹಚ್ಕೊಂಬಿಟ್ಟಿದ್ದ. ಒಂದಲ್ಲ ಎರಡಲ್ಲ 8 ತಿಂಗಳು ಅವಳ ಹಿಂದೆನೇ ಬಿದ್ದಿದ್ದ. ಕೊನೆಗೆ ಅವಳನ್ನು ಹಚ್ಕೊಂಡು ಹುಚ್ಚನ ಥರ ಆಗೋಕೆ ಶುರು ಮಾಡಿದ್ದ ಈ ಶ್ರೇಯಸ್. ಆದರೆ ಈ ನಿಖಿತ ಅವ್ರ ಬಟ್ಟೆ ಅಂಗಡಿಗೆ ಒಬ್ಬ ವ್ಯಕ್ತಿ ಬರ್ತಿದ್ದ ಸೀರೆ ತಗೊಳಕ್ಕೆ ಅಂತ. ಆತನ ವಯಸ್ಸು 51 ವರ್ಷ. ಬರೀ ಅವನು ದುಡ್ಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ 51 ವರ್ಷದ ಆತ ಏನಿದ್ದ, ತನ್ನ ಹೆಂಡತಿ ಕಳ್ಕೊಂಡಿದ್ದ, ಮಗಳಿಗೆ ಮದುವೆ ಮಾಡಿಕೊಟ್ಟಿದ್ದ, ಅಂಥ ಒಬ್ಬ ವ್ಯಕ್ತಿ ಇವಳಿಗೆ ಪ್ರಪೋಸ್ ಮಾಡ್ದ. ಇವಳು ಕೂಡ ಅವನ ಹಿನ್ನೆಲೆ ಚೆನ್ನಾಗಿದ್ದಕ್ಕೆ, ಮನೇಲಿ ಕಷ್ಟ ಇದ್ದಿದ್ದಕ್ಕೆ ಕೊನೆಗೆ 51 ವರ್ಷದ ಆ ವ್ಯಕ್ತಿನ ಮದುವೆ ಆಗೋಕ್ಕೆ ಮುಂದಾದ್ಲು. ಅವ್ರ ತಂದೆ ತಾಯಿ ಈ ಮದುವೆಗೆ ಎಷ್ಟು ಅಡ್ಡಿಪಡಿಸಿದ್ರು, ಕೊನೆಗೆ ಹೋಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿ ಈ ಶ್ರೇಯಸ್ಗೆ ಮೋಸ ಮಾಡಿಬಿಟ್ಲು ಅವಳು. Radio City.